ಮೊಹಮ್ಮದ್ ಶಾಲಂ. ಮೊಹಮ್ಮದ್ ಶಾಲಂ 1977 ರಲ್ಲಿ ರಾಯಚೂರು ನಗರದ ಬಡ ಕುಟುಂಬವೊಂದರಲ್ಲಿ ಜನಿಸಿದರು. ಅವರ ತಂದೆ ಕೃಷಿಕರು ಮತ್ತು ತಾಯಿ ಗೃಹಿಣಿ. ಆರು ಜನ ಒಡಹುಟ್ಟಿದವರೊಂದಿಗೆ ಶಾಲಂ ಮತ್ತು ಅವರ ಕುಟುಂಬವು ಅನೇಕ ಕಷ್ಟಗಳನ್ನು ಎದುರಿಸಿತು. ಆದ್ದರಿಂದ ಪಿಯುಸಿ ನಂತರ ಆರ್ಥಿಕ ಸಂಕಷ್ಟದಿಂದಾಗಿ ಕುಟುಂಬವನ್ನು ಸಾಕಲು ರಾಯಚೂರು ನಗರದಲ್ಲಿ ಆಟೋ ಓಡಿಸಲು ಪ್ರಾರಂಭಿಸಿದರು. ನಂತರ ಮೊಹಮ್ಮದ್ ಶಾಲಂ ಅವರು ತಮ್ಮ ವೃತ್ತಿಯನ್ನು ಬದಲಾಯಿಸಿ ಗುತ್ತಿಗೆದಾರಿಕೆಯನ್ನು ಪ್ರಾರಂಭಿಸಿದರು. ಚಿಕ್ಕ ವಯಸ್ಸಿನಿಂದಲೂ ಕಷ್ಟದ ದಿನಗಳನ್ನು ನೋಡಿದ್ದ ಶಾಲಂ ತನ್ನ ಕೈಲಾದಷ್ಟು ಸೇವೆಯನ್ನು ಮಾಡತೊಡಗಿದರು. ಹಿರಿಯ ಕಾಂಗ್ರೆಸ್ ನಾಯಕ ಎನ್ಎಸ್ ಬೋಸರಾಜು ಅವರ ಕಟ್ಟ ಅನುಯಾಯಿ ಮತ್ತು ರವಿ ಬೋಸರಾಜು ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು. 2013 ರಲ್ಲಿ ರಾಯಚೂರು ನಗರಸಭೆ ವಾರ್ಡ್ 31 ರಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ನಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದರು. 2013 ಮತ್ತು 2018 ರ ನಡುವೆ ಅವರು ತಮ್ಮ ವಾರ್ಡ್ ಅನ್ನು ಅಭಿವೃದ್ಧಿಪಡಿಸಲು ಮತ್ತು ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಿರಂತರವಾಗಿ ಕೆಲಸ ಮಾಡಿ ಜನಮನ್ನಣೆಗೆ ಪಾತ್ರರಾದರು. ಸಿಸಿ ರಸ್ತೆ, ಅಂಡರ್ ಗ್ರೌಂಡ್ ಡ್ರೈನೇಜ್ ನಿರ್ಮಾಣ, ವಸತಿ ವಾರ್ಡ್ನ ಪ್ರತಿಯೊಂದು ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿ ಯಾವುದೇ ಜಾತಿ ತಾರತಮ್ಯವಿಲ್ಲದೆ ದೇವಸ್ಥಾನಗಳನ್ನು ಕಟ್ಟಿಸಿ ಮತ್ತಷ್ಟು ಜನಪ್ರಿಯತೆ ಹಾಗೂ ಜಾತ್ಯಾತೀತ ನಾಯಕರಾಗಿ ಗುರುತಿಸಿಕೊಂಡರು. ಗಮನಾರ್ಹವಾಗಿ ಶಾಲಂ ಅವರು ಮೇದಾರ ಸಮಾಜಕ್ಕಾಗಿ ತಮ್ಮ ವಾರ್ಡ್ನಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈಗಲೂ ಜನರು ಅದನ್ನು ನೆನಪಿಸಿಕೊಳ್ಳುತ್ತಾರೆ. ಶಾಲಂ ಒಬ್ಬ ಸ್ನೇಹಪರ ವ್ಯಕ್ತಿ ಮತ್ತು ದಿನದ 24 ಗಂಟೆ ಸಂಪರ್ಕವನ್ನು ಉಳಿಸಿಕೊಂಡಿದ್ದಾರೆ. ಅವರು ಎಲ್ಲಾ ಸಮುದಾಯಗಳಲ್ಲಿ ಜನಪ್ರಿಯರಾಗಿದ್ದಾರೆ ಮತ್ತು ಅವರೊಂದಿಗೆ ಬಲವಾದ ಬಾಂಧವ್ಯವನ್ನು ಹಂಚಿಕೊಳ್ಳುತ್ತಾರೆ. ಜನರು ಹಗಲು ಮತ್ತು ರಾತ್ರಿ ಯಾವುದೇ ಸಮಯದಲ್ಲಿ ಶಾಲಂ ಅವರನ್ನು ಸಂಪರ್ಕಿಸಬಹುದು. ವಾರ್ಡ್ 31 ರಲ್ಲಿ ಮಂದಿರಗಳ ಅಭಿವೃದ್ಧಿ ಮತ್ತು ನವೀಕರಣ ಅವರ ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ಅವರು ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಕರ್ನಾಟಕದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಕಟ್ಟ ಅನುಯಾಯಿಯಾದ ಶಾಲಂ ಅವರ ಮಾತಿನಲ್ಲಿ ಹೇಳುವುದಾದರೆ, ಹಿಂದುಳಿದವರ ಬಗೆಗಿನ ಕಾಳಜಿ, ಸಿದ್ಧಾಂತ ಮತ್ತು ಜಾತ್ಯತೀತತೆಯ ಸಿದ್ದರಾಮಯ್ಯ ನಾಯಕತ್ವದಿಂದ ಶಾಲಂ ಅವರು ಪ್ರೇರಣೆಯಾದರು. ಶಾಲಂ ಕಾಂಗ್ರೆಸ್ ಪಕ್ಷವು ಪೂರ್ವ ನಿಯೋಜಿತ ಆಯ್ಕೆಯಾಗಿದೆ, ಏಕೆಂದರೆ ಇದು ದೇಶದ ಏಕೈಕ ಪಕ್ಷವಾಗಿದ್ದು ಪ್ರತಿಯೊಂದು ಸಮುದಾಯವನ್ನು ಒಟ್ಟಿಗೆ ತೆಗೆದುಕೊಂಡು ಭಾರತದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ರಕ್ಷಿಸುವ ಪಕ್ಷ ಎಂದರೆ ಅದು ಕಾಂಗ್ರೆಸ್. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯಿಂದ ಶಾಲಂ ಅವರಿಗೆ ಟಿಕೆಟ್ ನೀಡಲಾಗಿದೆ.